ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಶ್ಮೀಸ್ ರೆಸಿಪೀಸ್ ಆ್ಯಂಡ್ ಕೂರ್ಗ್ ಲೈಫ್ ಸ್ಟೈಲ್. ಓಕೆ, ಇವಾಗ ನಾನು ಲಂಚ್ಗೆ ಫಿಶ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಲಂಚ್ಗೆ ಫಿಶ್ ಕರಿ ಮಾಡ್ತಾ ಇದ್ದೀನಿ. ಅದು ಸಿಂಪಲಾಗಿ ಫಿಶ್ ಕರಿ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಓಕೆ, ಬನ್ನಿ ಇವಾಗ ಹೋಗಿ ನಾವು ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಓಕೆ, ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಓಕೆ, ಇವಾಗ ಆನಿಯನ್ ಲೈಟಾಗಿ ಫ್ರೈ ಆಗಿದೆ. ಈಗ ನಾನು ಇಲ್ಲಿ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲೊಂದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಟೊಮ್ಯಾಟೊನ ಹಾಕ್ಕೊಂಡೆ. ಇವಾಗ ಈ ಟೊಮ್ಯಾಟೊ ಫುಲ್ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಗ್ರೀನ್ ಚಿಲ್ಲಿ ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ, ಅದರಿಂದ ನಾನು ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ, ಆಗ ಬೇಗ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಓಕೆ, ಇವಾಗ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಚಿಲ್ಲಿ ಪೌಡರ್. ಮತ್ತು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ. ಮತ್ತು ಇಲ್ಲಿ ನಾನು ಸ್ವಲ್ಪ ಇದೇನಂದರೆ ಬ್ಲ್ಯಾಕ್ ಮಸಾಲ ಅಂದರೆ ಧನಿಯಾ ಪುಡಿನ ಸ್ವಲ್ಪ ರೋಸ್ಟ್ ಮಾಡಿಟ್ಟಿರೋದು, ಆ ಧನಿಯಾ ಪುಡಿ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಈ ಥರ ಎಲ್ಲ ಈ ಥರ ರೋಸ್ಟ್ ಮಾಡಿಟ್ಟಿರೋ ಧನಿಯ ಪುಡಿ ಹಾಕೋದ್ರಿಂದ ಎಲ್ಲ ನಾನ್ ವೆಜ್ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಇವಾಗ ಫಿಶ್ಗೆ ಕೂಡ ಅದನ್ನ ಹಾಕಿದ್ದೀನಿ. ಓಕೆ, ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಇದು ಕುದಿ ಬರ್ಲಿಕ್ಕೆ ಬಿಡೋಣ. ಓಕೆ, ಇದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಫಿಶ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಕಾಟ್ಲಾ ಫಿಶ್, ಇದು ನಿನ್ನೆ ತಂದಿರೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಟರ್ಮರಿಕ್ ಹಾಕಿ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಇದು ಮುಗೀತು. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಫಿಶ್ನ ಬೇಯಿಸೋಣ. ಓಕೆ, ಫೈನಲಿ ರೆಡಿ ಇದೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರುವಂಥ ಫಿಶ್ ಕರಿ ರೆಡಿಯಾಗಿದೆ. ಇದಕ್ಕೆ ನಾನು ಆ್ಯಕ್ಚುಲಿ ಹುಳಿ ಇದಕ್ಕೆ ಹಾಕಿಲ್ಲ, ಯಾಕಂದರೆ ನಾನು ಆ ಫಿಶ್ನ ಮ್ಯಾರಿನೇಟ್ ಮಾಡುವಾಗಲೇ ಹುಳಿ ಹಾಕಿದ್ದೆ, ಅದರಿಂದ ಇದರಲ್ಲಿ ನಾನು ಹುಳಿನ ಆ್ಯಡ್ ಮಾಡಿಲ್ಲ. ನೋಡಿ, ಈಸಿಯಾಗಿರುವಂಥ ಫಿಶ್ ಕರಿ ರೆಡಿ ಆಯಿತು.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈಸಿಯಾಗಿ ಸಿಂಪಲಾಗಿ ಫಿಶ್ ಕರಿ ಹೇಗೆ ಮಾಡೋದು ಅಂತ ಹೇಳಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.